ತಿರುಪತಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಐತಿಹಾಸಿಕ ದೇಗುಲಗಳಲ್ಲಿ ಒಂದಾದ ತಿರುಪತಿ ಇತಿಹಾಸ ಹೇಳೋ ಪ್ರಕಾರ ರಾಮಾನುಜರು ಸೌಮ್ಯ ನಾಮ ಸಂವತ್ಸರದ ಉತ್ತರ ನಕ್ಷತ್ರದ ಸೋಮವಾರದ ಫಾಲ್ಗುಣ ಪೌರ್ಣಮಿಯಂದು ತಿರುಪತಿಯನ್ನು ನಿರ್ಮಿಸಲು ಪ್ರಾರಂಭಿಸಿದರು ತಿರುಪತಿಯಿಂದ ಇಡೀ ಜಗತ್ತಿಗೆ ಗೊತ್ತು ಅಷ್ಟು ಪ್ರಾಮುಖ್ಯತೆ ಪಡೆದ ಧಾರ್ಮಿಕ ನಗರ ತಿಮ್ಮಪ್ಪನು ನೆಲೆಯೂರಿರುವ ಈ ಊರು ಆದರೆ ನೂರಾರು ವರ್ಷಗಳ ಹಿಂದೆ ತಿರುಪತಿಯೊಂದು ಪುಟ್ಟ ಗ್ರಾಮವಾಗಿತ್ತು ಇಂತಹ ತಿರುಪತಿಯ ಜನ್ಮ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ತಿರುಪತಿ ಧಾರ್ಮಿಕತೆಯಿಂದಲೇ ಇಡೀ ಜಗತ್ತಿನಲ್ಲಿ ಹೆಸರನ್ನ ಗಳಿಸಿದೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕನ್ನು ತಿರುಪತಿಯ ಹುಟ್ಟುಹಬ್ಬವನ್ನಾಗಿ ಆಚರಿಸಲು ಕಾರಣವೇನು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ನಂತರ ದೇವಾಲಯದ ಸುತ್ತಲಿನ ಇತರ ಊರು ಸಮುದಾಯಗಳು ಸೇರಿ ತಿರುಪತಿ ಬೆಳೀತಾ ಹೋಯಿತು ಇಂದು ಭಾರತದಲ್ಲಿ ತಿರುಪತಿ ಹಿಂದೂಗಳ ಆಧ್ಯಾತ್ಮಿಕ ರಾಜಧಾನಿಯಾಗಿದೆ ಸಾವಿರದ ನೂರ ಮೂವತ್ತರ ಫೆಬ್ರವರಿ ಇಪ್ಪತ್ನಾಲ್ಕರಂದು ತಿರುಪತಿಯನ್ನು ಸ್ಥಾಪಿಸಲಾಯಿತು ಅಂತ ಇತಿಹಾಸ ಹೇಳುತ್ತೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ತಿರುಪತಿಯ ಜನ್ಮದಿನದ ಆಚರಣೆಗಳು ನಡೆಯುತ್ತೆ ಈ ವರ್ಷ ಶನಿವಾರ ಇಪ್ಪತ್ನಾಲ್ಕರಂದು ತಿರುಪತಿಯ ಎಂಟುನೂರ ತೊಂಬತ್ನಾಲ್ಕನೇ ತಿರುಮಲ ದೇವಸ್ಥಾನದಲ್ಲಿ ಸಮತಾ ಧರ್ಮವನ್ನು ಸ್ಥಾಪಿಸಿದ ಮತ್ತು ಪೂಜಾ ಕೈಂಕರ್ಯಗಳನ್ನು ವಿನ್ಯಾಸಗೊಳಿಸಿದ ಭಗವದ್ ರಾಮಾನುಜರು ತಿರುಪತಿ ನಗರದ ಸ್ಥಾಪಕರು ಅವರು ಕ್ರಮೇಣ ದೇಗುಲದ ಸುತ್ತಲೂ ಅಗ್ರಹಾರವನ್ನ ನಿರ್ಮಿಸಿದ್ರು ಹಾಗಾಗಿ ಇದು ರಾಮಾನುಜಪುರ ಅಂತ ಬಹಳ ಕಾಲ ಪೂಜಿಸಲ್ಪಡ್ತಾ ಇತ್ತು ಹದಿಮೂರನೇ ಶತಮಾನದ ಆರಂಭದಿಂದ ಈ ಪಟ್ಟಣವನ್ನು ಮೊದಲು ಗೋವಿಂದರಾಜಪಟ್ಟಣ ಪಟ್ಟಣ ಅಂತ ಕರೆಯಲಾಗ್ತಾ ಇತ್ತು ನಂತರ ರಾಮಾನುಜಪುರಂ ಮತ್ತು ತಿರುಪತಿ ಎಂಬ ಹೆಸರು ಬಂತು ಅಂತ ದಾಖಲೆಗಳು ತಿಳಿಸುತ್ತವೆ ತಿರುಪತಿ ಶಾಸಕ ಭೂಮನ ಕರುಣಾಕರ್ ರೆಡ್ಡಿ ಎರಡು ವರ್ಷಗಳ ಹಿಂದೆ ಫೆಬ್ರವರಿ ಇಪ್ಪತ್ತರಂದು ಪುರಾತನ ಶಾಸನಗಳನ್ನ ಹೊರತಂದಿದ್ದಾರೆ ಈ ಪುರಾವೆಯಲ್ಲಿ ಈ ನಗರದ ಅಡಿಪಾಯವನ್ನ ರಾಮಾನುಜಾಚಾರ್ಯರು ಫೆಬ್ರವರಿ ಇಪ್ಪತ್ನಾಲ್ಕು ಸಾವಿರದ ನೂರ ಮೂವತ್ತರಂದು ಹಾಕಿದರು ಅಂತ ಇತಿಹಾಸ ಹೇಳುತ್ತೆ